ನಮಸ್ತೆ ಈಗ ಮಾವಿನ ಹಣ್ಣಿನ ಸೀಸನ್ ಇದೆ ಹಾಗಾಗಿ ನಾನು ಮಾವಿನ ಹಣ್ಣಿನಿಂದಾಗಿರ್ಬೋದು ಮಾವಿನಕಾಯಿಗಳಿಂದಾಗಿರ್ಬೋದು ಅಡುಗೆಗಳನ್ನು ಮಾಡಿ ನಿಮ್ಮೆಲ್ಲರಿಗೆ ತೋರಿಸುವ ಪ್ರಯತ್ನ ಮಾಡ್ತಾಯಿದ್ದೀನಿ ಹಾಗೆ ಈ ದಿನ ನಾನು ಮಾವಿನಕಾಯಿಯ ಸಾಂಬಾರು ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಇದು ಮಾವಿನಕಾಯಿ ಸಾಂಬಾರಾಗಿರ್ಬೋದು ಮಾವಿನಕಾಯಿ ರಸಮ್ ಕೂಡ ನಾವು ಮಾಡಿ ಕೇಳ್ಬೋದು ಮಾವಿನಕಾಯಿಯಿಂದ ಈ ದಿನ ಮಾವಿನಕಾಯಿ ಸಾಂಬಾರು ಮಾಡೋದನ್ನು ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲಿಗೆ ನೀವು ಸಬ್ಸ್ಕ್ರೈಬ್ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಯಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ ನಂತರ ಒಂದು ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ನಿಮಿಷ ಆದ ನಂತರ ಈರುಳ್ಳಿ ಒಂದು ಅರ್ಧ ಕಪ್ಪಷ್ಟು ಚಿಕ್ಕದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕಾಗುತ್ತೆ ಹಾಗೆ ಇದ್ರ ಜೊತೆಗೆ ಈಗ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಈಗ ನಾನು ಮಾವಿನಕಾಯಿ ಇದು ಮಾವಿನಕಾಯಿ ಸಾಂಬಾರು ಆಗಿರೋದ್ರಿಂದ ಮಾವಿನಕಾಯಿ ತಗೊಂಡಿದ್ದೀನಿ ಈ ಥರದ್ದು ಚೆನ್ನಾಗಿ ತೊಳೆದು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ಮಾವಿನಕಾಯಿ ಪೀಸು ಒಂದು ಮೂರು ಟೀ ಸ್ಪೂನಷ್ಟು ಹಾಕೋಣ ಮಾವಿನಕಾಯಿ ಪೀಸು ಮೂರು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದು ಕೂಡ ಅಷ್ಟೇ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಮಾವಿನ ಪೀಸ್ ಹಾಕ್ಕೊಂಡಿದ್ದೀನಲ್ಲ ಹಾಗೆ ಮಾವಿನಕಾಯಿ ತುರಿ ಇದು ಗ್ರೇಟ್ ಮಾಡ್ಕೊಂಡಿದ್ದು ಕೂಡ ಅಷ್ಟೇ ಎರಡರಿಂದ ಮೂರು ಟೀ ಸ್ಪೂನು ತುರಿದಿರೋಂಥ ಮಾವಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈ ಮಾವಿನಕಾಯಿ ತುರಿ ಹಾಕೋದ್ರಿಂದ ಹುಳಿ ಚೆನ್ನಾಗಾಗುತ್ತೆ ಸಾಂಬಾರದ ಹುಳಿ ಚೆನ್ನಾಗಾಗುತ್ತೆ ಹಾಗಾಗಿ ಕ್ರಿಯೇಟ್ ಮಾಡಿ ಕೂಡ ಹಾಕ್ಕೊಳ್ಬೇಕು ಈಗ ಸ್ವಲ್ಪ ಅರಿಶಿಣದ ಪುಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ನಾನೀಗ ಮೂರು ಕಪ್ ನೀರು ಮಾಡಿ ಮಾಡ್ಕೊಳ್ತಾ ಇದ್ದೀನಿ ಮೂರು ಕಪ್ ನೀರು ಯಾಡ್ ಮಾಡ್ಕೊಳ್ಳೋಣ ಈ ದಿನ ನಾನು ಈ ಒಂದು ಮಾವಿನಕಾಯಿ ಆಗಿರೋದ್ರಿಂದ ಯಾವುದೇ ಥರ ನಾನು ಹುಣಸೆ ರಸ ಆಗಿರ್ಬೋದು ಟೊಮೊಟೊ ಕೂಡ ಆಗ್ತಾಯಿಲ್ಲ ಬರೀ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಮೂರು ಕಪ್ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಸಾಂಬಾರು ಪುಡಿ ಈ ಒಂದು ಸಾಂಬಾರು ಪುಡಿ ಮನೆಯಲ್ಲಿ ಮಾಡಿರೋಂಥ ಸಾಂಬಾರು ಪುಡಿ ಇದು ಆಲ್ರೆಡಿ ನನ್ನ ಒಂದು ಚಾನಲ್ನಲ್ಲಿ ಇದೆ ರೆಸಿಪಿ ಇದು ಸಾಂಬಾರು ರೆಸಿಪಿ ನೀವು ಅದು ಕೂಡ ನೋಡಿ ಕೇಳ್ಬೋದು ಈಗ ನಾನು ಒಂದು ಎರಡು ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೇಳ್ತಾ ಇದ್ದೀನಿ ಬೆಲ್ಲ ನಿಮ್ಗೆ ಜಾಸ್ತಿ ಬೇಕಂದರೆ ಇಷ್ಟು ಹಾಕ್ಕೇಳ್ಬೋದು ಇಲ್ಲಾಂದರೆ ಒಂದು ಟೀ ಸ್ಪೂನಷ್ಟು ಬೆಲ್ಲ ಹಾಕ್ಯಂಡ್ರೆ ಸಾಕಾಗುತ್ತೆ ಇಷ್ಟು ನಾನು ಹಾಕ್ಕೇಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೇಳ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳಕ್ಕೆ ಇಟ್ಕೊಳ್ಳೋಣ ಈಗ ನಾನು ಒಂದು ಅರ್ಧ ಕಪ್ಪಷ್ಟು ಪ್ರೆಷರ್ ಕುಕ್ಕರ್ನಲ್ಲಿ ಒಂದು ಎರಡು ಸೀಟಿ ಹಾಕ್ಸ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಬೇಳೆ ಬೆಂದಿದೆ ಸ್ವಲ್ಪ ಸ್ಪೂನ್ಲಿಂದ ಈ ಥರ ಸ್ಮ್ಯಾಶ್ ಮಾಡಿಕೊಳ್ಳೋಣ ಈಗ ಒಂದು ಸ್ಮ್ಯಾಶ್ ಮಾಡಿ ಒಂದು ಕಡೆ ಇಟ್ಕೊಳ್ಳೋಣ ಈಗ ಇದು ಹುಳಿ ಚೆನ್ನಾಗಿ ಕುದೀತಾ ಈಗ ಈಗ ಇಷ್ಟು ಕುದೀತಾ ಇದ್ದಾಗ ನಾವು ಏನೋ ಒಂದು ಬೇಳೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದೀವಲ್ಲ ಆ ಬೇಳೆನ ಇದರಲ್ಲಿ ಹಾಕೊಳ್ಳೋಣ ನಾನು ಅರ್ಧ ಕಪ್ ತೊಗರಿ ಬೇಳೆನ ಬೇಯಿಸಿ ಇಟ್ಕೊಂಡಿರೋಂಥ ಅರ್ಧ ಕಪ್ ಬೇಳೆ ಅದು ಈಗ ಹಾಕ್ತಾ ಇದ್ದೀನಿ ಈಗ ನಮಗೆ ನೀರು ಎಷ್ಟು ಬೇಕು ನೋಡಿ ಹಾಕೇಳ್ಬೋದು ನಿಮ್ಗೆ ತಳವಾಗಿ ಬೇಕಂದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕೇಳ್ಬೋದು ಇಲ್ಲಾಂದ್ರೆ ಗಟ್ಟಿಯಾಗಿ ಬೇಕಂದ್ರೆ ನೋಡಿ ನೀವು ಹಾಕ್ಕೇಳ್ಬೋದು ಇಷ್ಟು ನಾನು ಈ ಒಂದು ಮಾಡ್ಕೊಂಡಿದ್ದೀನಿ ಈಗ ನಮ್ಗೆ ಏನೋ ಉಪ್ಪು ಏನೇನು ಕಡಿಮೆ ಇದೆ ಇದೆ ಅಂದರೆ ನೋಡಿ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು ಈಗಿದು ಕರೆಕ್ಟಾಗಿದೆ ಇಷ್ಟು ಸಾಕೀಗ ಈಗ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಈಗ ಕುದೀತಾ ಇದೆ ಸಾಂಬಾರು ಮಾವಿನಕಾಯಿ ಸಾಂಬಾರು ಈಗ ರೆಡಿಯಾಗಿದೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ಈಗ ಮಾವಿನಕಾಯಿ ಸಾಂಬಾರು ರೆಡಿಯಾಗಿದೆ ಈ ಥರ ನಾವು ಮಾಡಿಕೊಂಡು ಸೀಸನ್ ಬಂದಾಗ ಮಾವಿನಕಾಯಿ ಸೀಸನ್ ಬಂದಾಗ ಈ ಥರ ಮಾವಿನಕಾಯಿ ಸಾಂಬಾರು ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆಗಿದು ಬಿಸಿ ಬಿಸಿ ಅನ್ನದ ಜೊತೆಗಿದು ಚೆನ್ನಾಗಿರುತ್ತೆ ಈ ದಿನ ನಾನು ನಿಮ್ಮೆಲ್ಲರಿಗೆ ಮಾವಿನಕಾಯಿ ಸಾಂಬಾರು ಮಾಡೋದನ್ನು ತೋರಿಸ್ಕೊಟ್ಟಿದ್ದೇನೆ ನನ್ನ ಅಡಿಗೆ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಥ್ಯಾಂಕ್ ಯು